ನಮಸ್ಕಾರ ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ ನಾನು ಸಭಾ ಹಕೀಂ ಪ್ರಮುಖ ಸುದ್ದಿಗಳನ್ನು ನೋಡೋಣ ಮೊದಲಿಗೆ ಹೆಡ್ಲೈನ್ಸ್ ಲೋಕಸಭಾ ಯುದ್ಧಕ್ಕೆ ಮೋದಿ ವಿರೋಧಿ ಕೂಟ ಸನ್ನದ್ಧ ಬೆಂಗಳೂರಲ್ಲಿ ಇಂದಿನಿಂದ ಎರಡು ದಿನ ವಿಪಕ್ಷಗಳ ಸಮರಭ್ಯಾಸ ತಾಜ್ ವೆಸ್ಟ್ನಲ್ಲಿ ಮಹಾಗಠಬಂಧನ್ ಸಭೆ 24 ಪಕ್ಷಗಳ 49 ನಾಯಕರು ಭಾಗವಹಿಸುವ ನಿರೀಕ್ಷೆ ಮೈತ್ರಿಕೂಟದ ನಾಯಕರಿಗೆ ರಾತ್ರಿ ಭೋಜನಕೂಟ ಇಂದು ಸಿಎಂ ಸಿದ್ದರಾಮಯ್ಯರಿಂದ ನಾಳೆ ಡಿಸಿಎಂ ಡಿಕೆ ಶಿವಕುಮಾರ್ರಿಂದ ಆಯೋಜನೆ ಅತ್ತ ಸಂಸತ್ನಲ್ಲಿ ಕೇಂದ್ರದ ಸುಗ್ರೀವಾಜ್ಞೆ ವಿರೋಧಿಸಲು ಕಾಂಗ್ರೆಸ್ ಒಪ್ಪಿಗೆ ಇತ್ತ ವಿಪಕ್ಷಗಳ ಸಭೆಗೆ ಹಾಜರಾಗಲು ಆಪ್ ನಿರ್ಧಾರ ಆಮ್ ಆದ್ಮಿ ನಾಯಕ ರಾಘವ್ ಚಡ್ಡಾ ಸ್ಪಷ್ಟನೆ ವಿಪಕ್ಷಗಳ ಮೀಟಿಂಗ್ ಹಿನ್ನೆಲೆ ಬೆಂಗಳೂರಲ್ಲಿ ಕೆಲ ಮಾರ್ಗಗಳ ಬದಲಾವಣೆ ಅಂಬೇಡ್ಕರ್ ರಸ್ತೆ ಕಬ್ಬನ್ ಪಾರ್ಕ್ ರಸ್ತೆ ರಾಜಭವನ ರಸ್ತೆಯಲ್ಲಿ ಸಂಚಾರಕ್ಕೆ ನಿರ್ಬಂಧ ರೇಸ್ ಕೋರ್ಸ್ ರಸ್ತೆ ಶೇಷಾದ್ರಿ ರಸ್ತೆ ಬಳ್ಳಾರಿ ರಸ್ತೆ ಬಳಸದಂತೆ ಸೂಚನೆ ಮಹಾಗಠಬಂಧನ್ ವ್ಯವಸ್ಥಾಪಕರು ಜೆಡಿಎಸ್ ಮುಳುಗಿ ಹೋಗಿದೆ ಅನ್ನೋ ಭ್ರಮೆಯಲ್ಲಿದ್ದಾರೆ ನಮ್ಮ ಪಕ್ಷವನ್ನ ಪಾಪ ಲೆಕ್ಕಕ್ಕೆ ಇಟ್ಟಿಲ್ಲ ಇವರಿಗೆ ಜನರ ಒಳಿತು ಬೇಕಾಗಿಲ್ಲ ಅಂತ ಕುಮಾರಸ್ವಾಮಿ ವಾಗ್ದಾಳಿ ಜೆಡಿಎಸ್ ಎನ್ಡಿಎ ಮೈತ್ರಿಕೂಟ ಸೇರೋದು ಪಕ್ಕಾನ ಮಾಜಿ ಸಿಎಂ ಹೆಚ್ಡಿ ಕುಮಾರಸ್ವಾಮಿ ನಡೆ ಇನ್ನೂ ನಿಗೂಢ ನಮಗೆ ಆಹ್ವಾನ ಬಂದಿಲ್ಲ ಅಂತಿರುವ ದಳಪತಿಗಳು ಬಿಜೆಪಿ ಜೆಡಿಎಸ್ ಮೈತ್ರಿಯಿಂದ ಕೆಲ ನಾಯಕರಿಗೆ ಟೆನ್ಷನ್ ಒಕ್ಕಲಿಗ ಮುಖಂಡರಾದ ಆರ್ ಅಶೋಕ್ ಅಶ್ವಥ್ ನಾರಾಯಣ್ಗೆ ಸಮುದಾಯ ಸಂಕಟ ತಮ್ಮ ಅಸ್ತಿತ್ವಕ್ಕೆ ಧಕ್ಕೆ ಆಗೋ ಆತಂಕ ಲೋಕಸಭಾ ಚುನಾವಣೆಗೆ ಕಣಕ್ಕಿಳಿಯೋದಕ್ಕೆ ಹೈಕಮಾಂಡ್ ಸೂಚನೆ ಸ್ಪರ್ಧೆ ಮಾಡೋಕೆ ಹಲವು ಸಚಿವರ ಹಿಂದೇಟು ಸಂಸತ್ ಸ್ಥಾನಕ್ಕಾಗಿ ಸಚಿವ ಸ್ಥಾನ ಬಿಡಲು ಒಪ್ಪದ ನಾಯಕರು ಉತ್ತರ ಭಾರತದಲ್ಲಿ ಮತ್ತೆ ಶುರುವಾಯಿತು ವರುಣ ಆತಂಕ ಉತ್ತರಾಖಂಡ್ನಲ್ಲಿಂದು ಭಾರಿ ಮಳೆಯಾಗೋ ಬಗ್ಗೆ ಹವಾಮಾನ ಇಲಾಖೆ ಎಚ್ಚರಿಕೆ ಅತ್ತ ಹಿಮಾಚಲ ಪ್ರದೇಶದ ಐದು ಜಿಲ್ಲೆಗಳಲ್ಲೂ ಮಳೆ ಮುನ್ಸೂಚನೆ ಯಮುನೆಯ ಕೋಪಕ್ಕೆ ನಲುಗಿದ ದೆಹಲಿ ಪ್ರವಾಹ ಪೀಡಿತ ಕುಟುಂಬಗಳಿಗೆ ತಲಾ 10,000 ರೂಪಾಯಿ ಪರಿಹಾರ ನದಿಪಾತ್ರದ ಶಾಲೆಗಳಿಗೆ ಎರಡು ದಿನ ರಜೆ ವಿಸ್ತರಣೆ ಗೋಕಾಕ್ ಫಾಲ್ಸ್ನಲ್ಲಿ ಮುಂದುವರಿದ ಪ್ರವಾಸಿಗರ ಹುಚ್ಚಾಟ ಫಾಲ್ಸ್ ಕಣ್ತುಂಬಿಕೊಳ್ಳುವ ಭರದಲ್ಲಿ ಅಪಾರ ತಂದಿಟ್ಟುಕೊಳ್ಳಿರುವ ಜನ ಸೆಲ್ಫಿ ಗೀಳಿಗಾಗಿ ಯುವ ಸಮುದಾಯದ ಸಾಹಸ ಅತ್ತ ಎಚ್ಚೆತ್ತುಕೊಳ್ಳದ ಜಿಲ್ಲಾಡಳಿತ ಮಳೆ ಇಲ್ಲದೆ ಕಾವೇರಿಯಲ್ಲಿ ನೀರಿನ ಅಭಾವ ಸಂಕಷ್ಟ ನಡುವೆ ತಮಿಳುನಾಡಿನಿಂದ ಖ್ಯಾತಿ ಜೂನ್ ಜುಲೈ ನೀರು ಬಿಡಿ ಅಂತ ಒತ್ತಾಯ ದಶಪಥ ಹೆದ್ದಾರಿಯಲ್ಲಿ ಅಪಘಾತ ಪ್ರಕರಣಗಳಲ್ಲಿ ಹೆಚ್ಚಳ ಸುರಕ್ಷತೆ ಕುರಿತು ಪರಿಶೀಲನೆ ನಡೆಸಲು ಸಮಿತಿ ರಚನೆ ಇಂದು ಎಕ್ಸ್ಪ್ರೆಸ್ ವೇಗೆ ಭೇಟಿ ನೀಡಿದ ಬಳಿಕ ವರದಿ ಸಲ್ಲಿಕೆಗೆ ತಜ್ಞರ ಸಿದ್ಧತೆ ಇಂದಿನಿಂದ ಉಭಯ ಸದನಗಳಲ್ಲಿ ಬಜೆಟ್ ದಂಗಲ್ ಕೆಲವೇ ಕ್ಷಣದಲ್ಲಿ ಬಜೆಟ್ ಮೇಲೆ ಚರ್ಚೆ ಆರಂಭ ಸರ್ಕಾರದ ವಿರುದ್ಧ ಮುಗಿಬೀಳಲು ಬಿಜೆಪಿ ಜೆಡಿಎಸ್ ಜಂಟಿ ತಯಾರಿ ಆಷಾಢ ಮಾಸದ ಕೊನೆ ದಿನ ಭೀಮನ ಅಮಾವಾಸ್ಯೆ ಮಂಡ್ಯದ ನಿಮಿಷಾಂಬ ದೇವಸ್ಥಾನಕ್ಕೆ ಭಕ್ತ ಸಾಗರ ದೇವಿಗೆ ಪಂಚಾಮೃತ ಅಭಿಷೇಕ ವಿಶೇಷ ಅಲಂಕಾರ ಪೂಜಾ ಕೈಂಕರ್ಯ ಮುಸುಕಿನ ಗುದ್ದಾಟಕ್ಕೆ ಕಾರಣವಾಗ್ತಿದೆಯಾ ಬೆಳಗಾವಿ ಜಿಲ್ಲೆಯಲ್ಲಿ ಅಧಿಕಾರಿಗಳ ವರ್ಗಾವಣೆ ಸಚಿವರಾದ ಸತೀಶ್ ಜಾರಕಿಹೊಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ನಡುವೆ ಕೋಲ್ಡ್ ವಾರ್ ಸಾಹುಕಾರ್ ಹೇಳಿಕೆಯಿಂದಲೇ ಹುಟ್ಟಿಕೊಂಡ ಚರ್ಚೆ ನೆಟ್ಫ್ಲಿಕ್ಸ್ನಲ್ಲಿ ಕನ್ನಡ ಸಿನಿಮಾಗಳಿಗೆ ಆದ್ಯತೆ ಯಾಕಿಲ್ಲ ಕನ್ನಡ ವಿರೋಧಿ ನಡೆ ಅಂತ ಕನ್ನಡ ಪರ ಸಂಘಟನೆಗಳ ಖಂಡನೆ ಹೆಚ್ಚು ಕನ್ನಡ ಸಿನಿಮಾ ಹಾಕುವಂತೆ ಟ್ವಿಟರ್ನಲ್ಲೂ ಅಭಿಯಾನ ಪಾಕಿಸ್ತಾನದಲ್ಲಿ ಎರಡು ಹಿಂದೂ ದೇವಾಲಯಗಳ ನೆಲಸಮ ಜೆಸಿಬಿಯಿಂದ 150 ವರ್ಷ ಹಳೆಯ ದೇಗುಲ ಧ್ವಂಸ ಮತ್ತೊಂದು ದೇಗುಲದ ಮೇಲೆ ರಾಕೆಟ್ ಲಾಂಚರ್ನಿಂದ ಅಟ್ಯಾಕ್ News.
ಕ್ಷಣ ನಿಮ್ಮೊಂದಿಗೆ.